ಕಾವೇರಿ ನದಿ ನೀರು ಹಂಚಿಕೆ ಕುರಿತಾಗಿ ತಮಿಳುನಾಡು ತೆಗೆದಿರುವ ತಕರಾರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾದ ನಿರ್ಧಾರದ ಬಗ್ಗೆ ಚರ್ಚಿಸಲು ಕರೆಯಲಾಗಿದ್ದ ಸದನ ನಾಯಕರ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ ಪಠಣವಾಗಿದೆ. ಈ ಹಿಂದಿನಂತೆ ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಪಕ್ಷಭೇದ ಮರೆತು ಒಮ್ಮತ ಮೆರೆದಿರುವ ನಾಯಕರು ಪ್ರಸಕ್ತ ಕಾವೇರಿ ವಿಷಯದಲ್ಲೂ ಕೂಡ ಉಂಟಾಗಿರುವ ಬಿಕ್ಕಟ್ಟಿನಲ್ಲಿ ಒಗ್ಗಟ್ಟು ಪ್ರದರ್ಶಿಸಲು ತೀರ್ಮಾನಿಸಿದ್ದಾರೆ. ಈ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತ್ ಕುಮಾರ್ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗಾಗಿ ಅಭಾವ ಉಂಟಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಸಾಧ್ಯವಿಲ್ಲ. ರಾಜ್ಯದಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಲಾಗುವುದು. ರಾಜ್ಯದ ನೆಲ ಜಲ ಭಾಷೆ ವಿಷಯದಲ್ಲಿ ಪಕ್ಷಭೇದ ಮರೆತು ಎಲ್ಲರೂ ಒಮ್ಮತದ ತೀರ್ಮಾನ ಕೈಗೊಂಡಿದ್ದೇವೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಬೆಂಬಲಿಸಿದ್ದೇವೆ ಅಂತ ಹೇಳಿದರು. ಕಳೆದ 16 ವರ್ಷಗಳಿಂದ ಸರ್ಕಾರದ ಸಹಯೋಗದೊಂದಿಗೆ ಅಕ್ಷಯ ಪಾತ್ರ ಯೋಜನೆ ಮೂಲಕ ಶಾಲಾ ಮಕ್ಕಳಿಗೆ ಬಿಸಿಯೂಟ ನೀಡುತ್ತಾ ಬಂದಿರುವ ಇಸ್ಕಾನ್ ಹೊಸ ಮೈಲಿಗಲ್ಲು ಸಾಧಿಸಿದೆ. ಒಂದು ಅವಧಿಯಲ್ಲಿ 200 ಕೋಟಿ ಮಕ್ಕಳಿಗೆ ಬಿಸಿಯೂಟ ನೀಡಲಾಗಿದ್ದು ಈ ಒಂದು ಚಾರಿತ್ರಿಕ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸಾಕ್ಷಿಯಾದರು. ಇದೇ ವೇಳೆ ಮಾತನಾಡಿದ ಅವರು, ಇಷ್ಟು ದೀರ್ಘಾವಧಿಯಲ್ಲಿ ರುಚಿ ಮತ್ತು ಶುಚಿಯನ್ನ ಕಾಪಾಡಿಕೊಂಡು ಬಂದಿರುವುದು ಶ್ಲಾಘನೀಯ ಕಾರ್ಯ ಅಂತ ಹೇಳಿದರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಂದು ನವ್ಯಲೋಕ ಮೇಳೈಸಿತ್ತು. ಧಾರ್ಮಿಕ ಪ್ರಸಿದ್ಧ ಇಸ್ಕಾನ್ನಲ್ಲಂತೂ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಅನುಷ್ಠಾನ ಸಹವರ್ತಿಯಾದ ಅಕ್ಷಯ ಪಾತ್ರೆ ಪ್ರತಿಷ್ಠಾನವು ಐತಿಹಾಸಿಕ ಮೈಲುಗಲ್ಲು ಸ್ಥಾಪಿಸಿದೆ. 200 ಕೋಟಿ ಊಟ ವಿತರಿಸುವ ಮೂಲಕ ಹೊಸ ಯಶೋಗಾಥೆಯನ್ನ ಮೆರೆದಿದೆ. ಇಂತಹ ಸವಿ ನೆನಪಿನ 200 ಕೋಟಿ ಊಟ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವರು ಸೇರಿದಂತೆ ದಿಗ್ಗಜ ರಾಜಕೀಯ ಗಣ್ಯರ ಆಗಮನ ಮತ್ತಷ್ಟು ಕಳೆಯನ್ನು ತಂದಿತ್ತು. ಅಂದಹಾಗೆ ರುಚಿ ಅಷ್ಟೇ ಅಲ್ಲ, ಸ್ವಚ್ಛ ಯೋಜನೆಯ ಮೂಲಕವೂ ಹೆಸರು ಮಾಡಿರೋ ಅಕ್ಷಯ ಪಾತ್ರೆ ಪ್ರತಿಷ್ಠಾನ ಕರ್ನಾಟಕ, ಗುಜರಾತ್, ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಸೇರಿದಂತೆ ಪ್ರಸ್ತುತ 10 ರಾಜ್ಯಗಳ 27 ಸ್ಥಾನಗಳಲ್ಲಿ 13,210 ಶಾಲೆಗಳ 15,20,000 ಮಕ್ಕಳಿಗೆ ಪ್ರತಿನಿತ್ಯ ಬಿಸಿಯೂಟ ನೀಡುತ್ತಾ ಮಕ್ಕಳ ಅಕ್ಕರೆಯ ಪ್ರೀತಿಗೆ ಪಾತ್ರವಾಗಿದೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಅಕ್ಷಯ ಪಾತ್ರ ಯೋಜನೆಯನ್ನ ಕೊಂಡಾಡಿದರು. 16 ವರ್ಷಗಳ ತಪಸ್ಸಿನ ಸಾಧನೆ ಇದಾಗಿದೆ. ಇಂತಹ ಊಟ ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಸಿಗುವುದಿಲ್ಲ ಎಂದು ಬಣ್ಣಿಸಿದರು. ಕೀಮತ್ 3 ರೂಪಾಯಿ ಲಗಾರೇನ್ ಚಾವಲ್ ಕಾ ಪ್ರೊಕ್ಯೂರ್ಮೆಂಟ್ ಕಾಸ್ಟ್, ಮಿಲಿಂಗ್ ಕಾಸ್ಟ್, ಟ್ರಾನ್ಸ್ಪೋರ್ಟ್ ಕಾಸ್ಟ್, ಸ್ಟೋರಿಂಗ್ ಕಾಸ್ಟ್ ಸಬ್ ಪಕಡೆ ತೋ 30 ರೂಪಾಯಿ ಕಿಲೋ ಹೋತಾ ಹೈ ತೋ ಯೇ ಬಹುತ್ ಬಡಿ ಕಾಸ್ಟ್ ಹೈ ಲೇಕಿನ್ ಸರ್ಕಾರ ದೇ ರಹಿ ಹೈ ಔರ್ ये 10 करोड़ बच्चों को दिया जाता है, सबको अच्छा मिले यह प्रयास है. ऑर्गेनाइज किचन शहरों में और देहातों में भी उन्होंने करके दिखाया. एनडीए सरकार में जसवंत सिंह जी मंत्री थे, उन्होंने भी बहुत वित्त मंत्री थे, उसके लिए जो सहूलत देनी थी दे दिया. 26 लाख टन हर साल हम अनाज इसके लिए देते हैं और 26 लाख कुक जो सेल्फ हेल्प ग्रुप की महिलाएं हैं वो 26 लाख महिलाएं ये मिड डे मील स्कीम रोज तैयार करती है सारे देश भर में. लेकिन मैं सबको भी ज्यादा से ज्यादा कुक है और बाकी लोगों को भी अध्यापकों को भी ये एक बार अक्षय पात्र किचन का दर्शन कराना चाहिए कि देखो कैसे हो सकता है. हो सकता है. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಸ್ಕಾನ್ ಸಾಧನೆಯನ್ನ ಪ್ರಶಂಸಿಸಿದರು. 1500 ಮಕ್ಕಳಿಗಾಗಿ ಬೆಂಗಳೂರಿನಲ್ಲಿ ಉಣಬಡಿಸಿದ ಈ ಯೋಜನೆ ಇದೀಗ ಮಿಲಿಯನ್ ಮಕ್ಕಳ ಹಸಿವನ್ನ ನಿವಾರಿಸ್ತಾ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮುಂಚೂಣಿಯ ನಾಯಕನಾಗಿ ಅಕ್ಷಯ ಪಾತ್ರ ಯೋಜನೆ ನಿಂತಿದೆ ಎಂದು ವರ್ಣಿಸಿದರು. Ameliorating the nutritional level of children in schools. I'm happy to note that achievements in education in Karnataka have been quite remarkable and the state is moving towards universal literacy at a steady pace. ಅಕ್ಷರ ದಾಸೋಹದಿಂದ ಸ್ಫೂರ್ತಿ ಪಡೆದೇ ತಮ್ಮ ಸರ್ಕಾರ ಕ್ಷೀರಭಾಗ್ಯ ಯೋಜನೆ ಆರಂಭಿಸಿದೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶ ರಾಜ್ಯ ಸರ್ಕಾರಕ್ಕಿದ್ದು ಇದಕ್ಕೆ ಅಕ್ಷಯ ಪಾತ್ರ ಯೋಜನೆಯ ಸಹಾಯ ಪಡೆಯಲಾಗುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಕ್ಷಯ ಪ್ರತಿಷ್ಠಾನದ ಸಾಧನೆಯನ್ನ ಕೊಂಡಾಡಿದರು.
We hear very often a phrase, demographic dividend. What do we mean by that? It is true. By 2030, India will have the youngest population of the world in the land of the ancient civilization. More than 50% of the Indian population would be at the age group of below 50, below 25 by 2030. And not only that, the largest number of working hands will be available to in India. ಇಂತಹ ಅನುಪಮ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ, ಕೇಂದ್ರ ಸಚಿವ ಸದಾನಂದ ಗೌಡ, ಡಾಕ್ಟರ್ ಮುರಳಿ ಮನೋಹರ್ ಜೋಶಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್, ಮೇಯರ್ ಮಂಜುನಾಥ್ ರೆಡ್ಡಿ, ಶಾಸಕ ಕೆ ಗೋಪಾಲಯ್ಯ, ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ, ಅಕ್ಷಯ ಪಾತ್ರೆ ಪ್ರತಿಷ್ಠಾನದ ಅಧ್ಯಕ್ಷ ಮಧು ಪಂಡಿತ್ ದಾಸ್ ಸೇರಿದಂತೆ ಹಲವರು ಸಾಕ್ಷಿಯಾದರು.